ತುಮಕೂರು ತಾಲೂಕಿನಲ್ಲಿ 13 ಆಸ್ತಿಗಳನ್ನು ವಕ್ಫ್ ಬೋರ್ಡ್ ಮುಟ್ಟುಗೋಲಿಗೆ ಯತ್ನಿಸಿರುವುದನ್ನು ವಿರೋಧಿಸಿ ಡಿಸಿ ಕಚೇರಿಯ ಮುಂಭಾಗ ನವೆಂಬರ್ 4ರಂದು ಪ್ರತಿಭಟನೆ ನಡೆಸಲಾಗುವುದು ಅಂತ ತುಮಕೂರು ಗ್ರಾಮಾಂತರ ಶಾಸಕ ಸುರೇಶ್ ಗೌಡ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಜಮೀರ್ ಅಹಮದ್ ಖಾನ್ ಮುಖ್ಯಮಂತ್ರಿಗಳಿಗಿಂತ ಮೇಲುದ್ದೆಯಲ್ಲಿ ಇದ್ದೇನೆಂಬ ಭ್ರಮೆಯಲ್ಲಿದ್ದಾರೆ. ಅವರು ಎಲ್ರಿಗೂ ಆದೇಶ ಮಾಡಿ ಹಿಂದೂ ಮುಸ್ಲಿಂ ನಡುವೆ ಗೊಂದಲ ಸೃಷ್ಟಿ ಮಾಡಿ ತಂದಿಡುವ ಕೆಲಸ ಮಾಡ್ತಾ ಇದ್ದಾರೆ. ತಲತಲಾಂತರದಿಂದ ಬಂದಂತಹ ನಮ್ಮ ಹಿಂದೂ ಜಮೀನುಗಳನ್ನು ವಕ್ಫ್ ಬೋರ್ಡ್ಗೆ ಪರಭಾರೆ ಮಾಡಿರುವುದು ಅಕ್ಷಮ್ಯ ಅಪರಾಧ. ಹಿಂದುವಾಗಿ ಹುಟ್ಟಿರುವ ಸಿದ್ದರಾಮಯ್ಯ ಹಿಂದೂಗಳ ರಕ್ಷಣೆ ಮಾಡಬೇಕಾಗಿತ್ತು, ಆದರೆ ಅದು ಆಗ್ತಾ ಇಲ್ಲ. ನಾವು ಮುಸಲ್ಮಾನರ ಆಸ್ತಿಯನ್ನು ಕೇಳ್ತಾ ಇಲ್ಲ, ನಮ್ಮ ಆಸ್ತಿಯನ್ನು ಕೇಳುತ್ತಿದ್ದೇವೆ. ಆಸ್ತಿಗಳ ವಿಲೀನೀಕರಣ ಮಾಡುತ್ತಿರುವುದರಿಂದ ರೈತರಿಗೆ ತುಂಬಾ ತೊಂದರೆ ಉಂಟಾಗ್ತಾ ಇದೆ. ಒಂದು ವೇಳೆ ನಮ್ಮ ಮಾತಿಗೆ ಒಪ್ಪದಿದ್ರೆ ನವೆಂಬರ್ 4ರಂದು ಪ್ರತಿಭಟನೆ ನಡೆಸಲಾಗುವುದು ಅಂತ ತುಮಕೂರು ಗ್ರಾಮಾಂತರ ಬಿಜೆಪಿ ಶಾಸಕ ಸುರೇಶ್ ಗೌಡ ಎಚ್ಚರಿಕೆ ನೀಡಿದ್ದಾರೆ. ಆದೇಶ ಮಾಡಿದೆ ಡಿಸಿ ಅವರಿಗೆ, ಅದನ್ನ ವಾಪಸ್ ಪಡಿಬೇಕು. ರೈತರು ಸುಮಾರು 100 ವರ್ಷಗಳಿಂದ ಮಾಡ್ಕೊಂಡು ಬಂದಿರುವಂತಹ ಭೂಮಿಯನ್ನ ರೈತರಿಗೆ ವಾಪಸ್ ಕೊಡಬೇಕು ಅಂತ ಹೇಳಿ ಇವತ್ತು ಪತ್ರಿಕಾಗೋಷ್ಠಿಯ ಮುಖಾಂತರ ಈ ರಾಜ್ಯ ಸರ್ಕಾರವನ್ನು ನಾವು ಒತ್ತಾಯ ಮಾಡ್ತೇವೆ. ನಾವು ಇವತ್ತು ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನ ಸರ್ಕಾರ ಬಂದ ಮೇಲೆ ನಾವಿವತ್ತು ಗಮನ ಇಟ್ಟು ನೋಡಿದ್ದೇವೆ. ವಿಜಯಪುರ ಒಂದರಲ್ಲೇ 15,000 ಎಕರೆ ಜಮೀನನ್ನು ತಂದದು ಅಂತ ಹೇಳಿ ವಕ್ಫ್ ಬೋರ್ಡ್ ಇವತ್ತು ವಿಲೀನೀಕರಣ ಮಾಡಿರುವಂತಹ ಪ್ರಾಣಿಯನ್ನ. ಇದು 13ನೇ ಶತಮಾನದ ಸಿಂಧರಿಗೆಯ ಲಿಂಗಾಯತ ಮಠದ ಆಸ್ತಿಯು ಇದರಲ್ಲಿ ಸೇರಿದೆ. ಅಂದ್ರೆ 13ನೇ ಶತಮಾನದ ಮಠದ ಆಸ್ತಿನೂ ಕೂಡ ಆ 15,000 ಎಕರೆ ಇಲ್ಲೀಕರಣದಲ್ಲಿ ಕೂಡ ಸೇರಿರುವುದನ್ನ ನಾವು ನೋಡ್ತೇವೆ. ಇಂತಹ ದೂರುಗಳು, ಈ ತರ ಕಂಪ್ಲೇಂಟ್ಗಳು ಎಲ್ಲೆಲ್ಲಿ ಬಂದಿದೆ ದೂರುಗಳು ಅಂದ್ರೆ ಧಾರವಾಡದಲ್ಲಿ ಬಂದಿದೆ, ಚಿತ್ರದುರ್ಗದಲ್ಲಿ ಬಂದಿದೆ, ಯಾದಗಿರಿಯಲ್ಲಿ ಬಂದಿದೆ, ಬಳ್ಳಾರಿಯಲ್ಲಿಯೂ ಬರುತ್ತಿದೆ. ಇವತ್ತು ತುಮಕೂರು ಜಿಲ್ಲೆಯಲ್ಲೂ ಕೂಡ 13 ಆಸ್ತಿಗಳನ್ನ ಇಲ್ಲೀಕರಣ ಮಾಡಬೇಕು ಅಂತೇಳಿ ವಕ್ಫ್ ಬೋರ್ಡ್ ಇವತ್ತು ಆಲ್ರೆಡಿ ನಮ್ಮ ಲ್ಯಾಂಡ್ LND ಡಿಪಾರ್ಟ್ಮೆಂಟ್ಗೆ ತುಮಕೂರು ತಾಲೂಕಲ್ಲಿ, ಬರೀ ತುಮಕೂರು ತಾಲೂಕಿನಲ್ಲಿ 13 ಆಸ್ತಿಗಳನ್ನ ಇಂಡೀಕರಣ ಮಾಡಬೇಕು ಅಂತ ಹೇಳಿ ಆದೇಶ ಮಾಡಿದ್ದಾರೆ. ಜಿಲ್ಲೆಯಲ್ಲಿ 300 ಹೆಚ್ಚು ಆಸ್ತಿಗಳನ್ನ ಟೋಟಲ್ ಇನ್ನು ನಮಗೆ ಡೀಟೇಲ್ ಸಿಕ್ಕಿಲ್ಲ. ನಾನು ತಹಸೀಲ್ದಾರ್ ಕಚೇರಿಗೆ ಫೋನ್ ಮುಖಾಂತರ ಕೇಳಿದಾಗ 13 ಆಸ್ತಿಗಳನ್ನ ಇವತ್ತು ಇಂಡೀಕರಣ ಮಾಡಿ ಅಂತ ಹೇಳಿ ವಕ್ಫ್ ಬೋರ್ಡ್ ಇವತ್ತು ಆದೇಶ ಮಾಡಿದೆ. 13 ಸರ್ವೆ, ಒಟ್ಟು ಟೋಟಲ್ 13 ಸರ್ವೆ ನಂಬರ್. ಒಂದು ವಿಜಯಪುರ ಜಿಲ್ಲೆ ತಿಕ್ಕೋಟದ ವನ್ವಾಡದಲ್ಲಿ ಗೆಜೆಟ್ ನೋಟಿಫಿಕೇಶನ್ ಅಲ್ಲಿ ತಪ್ಪಾಗಿ 1,100 ಎಕರೆ ವಕ್ಕಾಸ್ತಿ ಎಂದು ನಮೂದಾಗಿದೆ ಅಂತ ಹೇಳಿ ಎಂಬಿ ಪಾಟೀಲ್ ಹೇಳಿದ್ದಾರೆ. ಅಲ್ಲಿಯ ಜಿಲ್ಲಾ ಉಸ್ತುವಾರಿ ಸಚಿವರು ಇದನ್ನು ಹೇಳಿದ್ದಾರೆ. ಗೆಜೆಟ್ ನೋಟಿಫಿಕೇಶನ್ ತಪ್ಪಾಗಿ ಹೊರಡಿಸ್ತಾರೆ ಎಂದು ಹೇಳಿದ್ದಾರೆ ಅಂತ ನಾವೆಲ್ಲ ಪೇಪರ್